ಬಿಂದು ಅಂದರೆ ಚುಕ್ಕಿಯ ಸಮಮಿತಿ ಆಕೃತಿಯನ್ನು ಬಿಂದು ಸುತ್ತ ರಚಿಸಿದರೆ ಬಿಂದು ಸಮಮಿತಿ ಉಂಟಾಗುತ್ತದೆ ಇದನ್ನು ಚಿತ್ರದಲ್ಲಿ ನೀವು ಕಾಣಬಹುದು ಚಿತ್ರದಲ್ಲಿ ಕೇಂದ್ರದ ಮತ್ತೊಂದು ಬದಿಯಲ್ಲಿ ಎಕ್ಸ್ಗೆ ಅನುಗುಣವಾಗಿ ಎಕ್ಸ್ ಡ್ಯಾಶ್ ಅಸ್ತಿತ್ವದಲ್ಲಿರುವುದನ್ನು ಗಮನಿಸಿ ಎಕ್ಸ್ ಡ್ಯಾಶ್ ಬಿಂದುವು ಎಕ್ಸ್ಗೆ ಅಭಿಮುಖವಾಗಿರುತ್ತದೆ ಆಕೃತಿಯು ಕೇಂದ್ರದಲ್ಲಿ ಸಮಮಿತಿಯನ್ನು ಹೊಂದಿದೆ ಎಂದು ಹೇಳಬಹುದು ಗಮನಿಸಿ ಆಕೃತಿಯನ್ನು ನೂರ ಎಂಬತ್ತು ಡಿಗ್ರಿಗೆ ತಿರುಗಿಸಿದಾಗ ಅದು ತನ್ನ ಮೂಲ ಆಕಾರವನ್ನು ಉಳಿಸಿಕೊಂಡರೆ ಆಗ ಆಕೃತಿಯಲ್ಲಿ ಬಿಂದು ಸಮಮಿತಿ ಅಸ್ತಿತ್ವದಲ್ಲಿದೆ ಎನ್ನುತ್ತೇವೆ ಚುಕ್ಕಿ ಸಮಮಿತಿಯನ್ನು ವ್ಯಕ್ತಪಡಿಸುವ ಆಕೃತಿಗಳು ಕೆಳಗಿನ ಇಂಗ್ಲಿಷ್ ಅಕ್ಷರಗಳು ಚುಕ್ಕಿ ಸಮಮಿತಿಯನ್ನು ವ್ಯಕ್ತಪಡಿಸುತ್ತವೆ ಝೆಡ್ ಹೆಚ್ ಝೆಡ್ ಮತ್ತು ಎಚ್ ಅಕ್ಷರಗಳಲ್ಲಿ ಸಮಮಿತಿಯನ್ನು ಗಮನಿಸಿ ಎನ್ ಮತ್ತು ಅಕ್ಷರಗಳಲ್ಲಿ ಸಮಮಿತಿಯನ್ನು ಗಮನಿಸಿ ಚುಕ್ಕಿ ಸಮಮಿತಿಯನ್ನು ವ್ಯಕ್ತಪಡಿಸುವ ಆಕೃತಿಗಳು ವಿವಿಧ ಜಾಮಿತಿಯ ಆಕೃತಿಗಳು ಇಲ್ಲಿ ಓ ಸಮಮಿತಿಯ ಕೇಂದ್ರ ಎಕ್ಸ್ಗೆ ಸಂಬಂಧಿಸಿದಂತೆ ಎಕ್ಸ್ ಡ್ಯಾಶ್ ಅಸ್ತಿತ್ವದಲ್ಲಿರುತ್ತದೆ ಎಕ್ಸ್ ಡ್ಯಾಶ್ ಓನ ಇನ್ನೊಂದು ಬದಿಯಲ್ಲಿ ಎಕ್ಸ್ಗೆ ಅಭಿಮುಖವಾಗಿರುತ್ತದೆ ಆಕೃತಿಯು ಬಿಂದು ಸಮಮಿತಿಯನ್ನು ಹೊಂದಿರಬೇಕಾದರೆ ಯಾವ ನಿಬಂಧನೆಗಳನ್ನು ಹೊಂದಿರಬೇಕು ಆಕೃತಿಯು ಬಿಂದು ಸಮಮಿತಿಯನ್ನು ಹೊಂದಿರಲು ಈ ಕೆಳಗಿನ ನಿಬಂಧನೆಗಳನ್ನು ಹೊಂದಿರಬೇಕು ಪ್ರತಿ ಪ್ರತಿಭಾಗವು ಸರಿಹೊಂದುವ ಭಾಗವನ್ನು ಹೊಂದಿರಬೇಕು ಪ್ರತಿ ಭಾಗವು ಕೇಂದ್ರದಿಂದ ಸಮಾನ ದೂರದಲ್ಲಿರಬೇಕು ಪ್ರತಿ ಭಾಗವು ಅದರ ವಿರುದ್ಧ ದಿಕ್ಕಿನಲ್ಲಿ ಮತ್ತೊಂದು ಭಾಗವನ್ನು ಹೊಂದಿರಬೇಕು